ಲೋ ಅಂತಮ್ಮ, ಈ ವಿಷಯ ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ. ಜಗ್ಗುಂಗು ಕಾವೇರಿಗೂ ಅದು ಯಾವಾಗ ಮದುವೆ ಮಾತುಕತೆ ಆಗಿತ್ತಂತೆ? ಅದಿರ್ಲಿ, ನೀನ್ ಯಾಕೆ ಅವ್ನು ಕರ್ದ ಅಂತ ನಮ್ಮನ್ನೆಲ್ಲ ಬಿಟ್ಟು ಒಬ್ನೇ ಹೊಂಟ್ಬಿಟ್ಟಿದ್ದೆ? ಹಿಂಗೇನಿಲ್ಲ ಕಲ, ಇನ್ನು ಚಿಕ್ಕಣ್ಣನ ಕರ್ಕೊಂಡೋಗವ ಅನ್ಕೊಂಡೆ. ಹೋಗ್ತಿರೋದೆ ಅವನ ಸಮಾಧಾನ ಮಾಡೋದಿಕ್ಕೆ, ಆಮೇಲೆ ನೀವೇನೋ ಹೇಳೋದು, ಅದಕ್ಕೆ ಅವನೇನೋ ಮಾತಾಡೋದು, ಅವೆಲ್ಲ ಯಾಕೆ ಬೇಕು ಅಂತ ನಾನು ಬರ್ತಾ ಹೋಗಿ ಬಂದ್ಬಿಡವ ಅನ್ಕೊಂಡು. ಬಾ ಅಂತಮ್ಮ, ಕೊಡವಾ ಟೀ ಹೇಳಿದ್ದೀನಿ, ಕುಡ್ಕೊಂಡು ಹೋಗೋಣ. ಮಗ ಮೊನ್ನೆ ನಿಂಗೆ ಒಂದು ಟೀ ಹೇಳ್ಬಿಡ್ಲ? ಹ್ಞೂ ಮಗ, ನಾವಿಬ್ಬರೇ ಹೋಗೋಣ ಅನ್ಕೊಂಡಿದ್ವಲ್ಲ, ಇವನ್ ಯಾಕೆ ಕರ್ಕೊಂಡು ಬರ್ಕೋದೆ? ಇರಲಿ ಬಿಡ್ಲ, ಫ್ರೆಂಡ್ಸ್ ಮಧ್ಯೆ ಪ್ರಾಬ್ಲಮ್ ಬಂದರೆ ಫ್ರೆಂಡ್ಸ್ ಮಧ್ಯದಲ್ಲೇ ಇರಬೇಕು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು. ಅಲ್ಲ, ಸುಮ್ಮನೆ ಮೂರು ಜನ ಯಾಕೆ ಅಂತ? ಅಪ್ಪ ಬೇರೆ ಒಬ್ಬನೇ ಹೋಗೋದು ಬೇಡ, ಜೊತೆಲಿ ಫ್ರೆಂಡ್ ಕರ್ಕೊಂಡು ಹೋಗು ಅಂದರು. ಏನಾಗಲ್ಲ ಬಿಡು. ಬಿಟ್ಬರತ್ತಾನೆ, ನಾ ಟ್ರೈ ಮಾಡ್ದಕ್ಕಲ್ಲ, ಆ ರಾಜ ಬರ್ಲಿ ಬಿಡು ಅನ್ಬಿಟ್ಟ, ಮತ್ತೆ ಹೇಳ್ಕೋರೆ ಡೌಟ್ ಪೋತೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅಂತಮ್ಮ, ಈ ಚಾನ್ಸ್ ಬಿಟ್ರೆ ಮತ್ತೆ ಸಿಗಲಕಲ. ಸರಿ, ಕರ್ಕೊಂಬರ್ಲ, ನೀನೇನ್ ತಲೆ ಕೆಡಿಸ್ಕೋಬೇಡ. ಅವನ್ ತಲೆನೂ ಇಲ್ಲೇ ಹೋಗ್ಬೇಕು ಅಂತಿದ್ರೆ ಯಾರ್ ತಾನೆ ಏನ್ ಮಾಡಕ್ಕಾಯ್ತದೆ? ಇಲ್ಲೇ ಇರ್ತಾನೆ ಬಾ ಮಗ. ಎಲ್ಲ ಅವನು ಇಲ್ಲೇ ಇರ್ತಿದ್ದ ಮಗ. ಇಲ್ಲಿ ಬಂದು ಏನೆಲ್ಲ ಮಾಡ್ತಾನ ಅವನು? ಇಲ್ಲೇ ಡೈಲಿ ಸ್ಪೀಡ್ ಆಡ್ಕೊಂಡು ಎಣ್ಣೆ ಮಾಡ್ಕೊಂಡು ಇರ್ತಿದ್ದ ಮಗ. ಅವನ ಜೊತೆಲಿದ್ದವ್ರು ನೋಡಿದ್ರೆ ಡೋಪ್ ಹೊಡಿಯೋ ತರ ಇದ್ರು. ಇವನು ಡೋಪ್ ಹೊಡಿತಿದ್ದ ಅನ್ಸುತ್ತೆ. ನಾನು ಬರೋ ವಿಷಯ ಹೇಳಿದ್ಯಾ ಅವನಿಗೆ? ನೀ ಬರ್ತೀಯ ಅಂತ ಹೇಳಿಲ್ಲ ಮಗ, ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲೆಲ್ಲ ಒಳಗಿರ್ಬೇಕು, ನೋಡ್ಕೊ ಬರ್ತೀನಿ ಇರು ಮಗ. ಏಯ್ ಇರು, ನಾನು ಬರ್ತೀನಿ. ಹಲೋ ಜಗ್ಗ. ಯಾಕ್ಲ ಅಂತಮ್ಮ, ಒಳ್ಳೆ ದುಶ್ಮನ್ ನೋಡ್ದಂಗೆ ನೋಡ್ತಿದ್ಯಾ? ಏಯ್ ಹೋಗ್ರಲ್ಲ. ನಿಂತ್ಕಲ್ಲ, ಏನಾದ್ರು ಮಾತಾಡ ಬಗೆಹರಿಸ್ಕೊಳ್ಬೇಕಲ್ಲ. ಮುಗ್ದೋಗಿರೋ ವಿಷಯದ ಬಗ್ಗೆ ಏನ್ ಮಾತಾಡಿಲ್ಲ? ಯಾಕ್ಲ ಅಂತಮ್ಮ, ನಿಂತ್ಕೊಳ್ಳ ಬಿಡ್ಲ. ಹಲೋ ಜಗ, ನಿಂತ್ಕೊಳ್ಳ ಜಗ, ಮಾತಾಡೋ ಇರ್ಲ. ನಿಂತ್ಕಳ್ಳ ಅಲ್ಲ ಕಲ್ಲ, ನಿನ್ಗೂ ಕಾವೇರಿಗೂ ಮದ್ವೆ ಮಾತುಕತೆ ಆಗಿತ್ತು, ನನ್ಗೆ ಹೆಂಗ್ಲ ಗೊತ್ತಾಗಬೇಕು? ಜೊತೆಲಿದ್ದಾಗ ನೀನ್ ಒಂದಿನಾದ್ರೂ ಹೇಳಿದ್ಯಲ್ಲ. ಸುಮ್ನೆ ಡೌ ಮಾಡ್ಬೇಡಕಲ್ಲ, ಮೊದ್ಲು ನಿಂಗೆ ವಿಷಯ ಗೊತ್ತಿರಲ್ಲ ಅಂತಾನೆ ಇಟ್ಕೊಳವ. ಇವನು ಬಂದು ವಿಷಯ ಹೇಳ್ದಾಗ ಅವ್ರಿಗೆ ಗೊತ್ತಾಯ್ತಲ್ಲ, ಅವಾಗಾರು ನಿನ್ ಮದ್ವೆ ನಿಲ್ಸ್ಬೋದಿತ್ತು ತಾನೆ. ಲೇ ಏನೇನ ಮಾತಾಡ್ಬೇಡಕಲ್ಲ, ಇವನ್ನ ಕೇಳ್ತಿರ್ಲ. ಇವಾಗ ಯಾಕೆ ಮಾತು ಹೋಯ್ತಾ ಇರೋ? ಬಾ ಮಗ. ಏಯ್ ಜಗ ಇರ್ಲ, ಕರಿತಾನೆ ಇದೀನಿ, ಹೋಯ್ತಾನೆ ಇದೆಯಲ್ಲ ನೀನು. ಲೈ ಜಗ ಮಗ, ಜಗ ನಿಂತ್ಕೊಳ್ಳ. ಅದೇನು ಹೇಳ್ಬೇಕೋ ಎಲ್ಲ ಒಟ್ಟಿಗೆ ಹೇಳ್ಬಿಡ್ಲ, ಒಂದೇ ಸಲ ಕೇಳ್ಕೊಂಡು ಹೋಯ್ತೀನಿ. ಇದ್ಯಾಕ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನೇನ್ ಬೇಕು ಅಂತ ಮಾಡಿದ್ನಲ್ಲ. ಮತ್ತೆ ಏನ್ ಆಟ ಆಡ್ಸಕ್ ಮಾಡ್ದ? ನಿಂಗ್ ಹೆಂಗ್ ಬೇಕೋ ಹಂಗೆ ಎಲ್ಲ ಮಾಡ್ಕೊಂಡು ಇವಾಗ ಬಂದಂತ ಕತೆ ಹೊಡಿತಾ ಇದ್ಯಾ? ಹೋಗೆಲ್ಲಾರು ಆಡೋ ಐಕ್ಲತ್ರ ಕಟ್ಟು ನಿನ್ ಕತೆಯ. ಹೋಗಲೇ. ಲವ್ ಜಗ, ಲವ್ ಜಗ ಅವನೇ ಬಂದು ಎಲ್ಲ ಹೇಳ್ತಿಲ್ವಲ್ಲ, ಇನ್ನೇನ್ಲ ನಿಂದು? ಲವ್ ಜಗ ನಡೆದಿದ್ದೀನಲ್ಲ, ನೀನ್ ತಪ್ಪಾಗೆ ತಿಳ್ಕೊತಿದ್ಯ ಕಳ. ನನ್ನ Thank you.
ಮುಚ್ಕ ನಿಂತ್ಕೊಳ್ಳಲ್ಲ ಐ ರಾಜಾವುಲೆ, ನೀನ್ ಡೌ ಹಾಕ ಹುಡುಗಿ ಯಾರು ಡೌ ಹಾಕ್ಬಾರ್ದ? ಡೌ ಹಾಕ್ಬಿಟ್ರ ಅವ್ರನ್ನ ಕೊಂದ್ಬಿಟ್ಟು ನಿಮ್ಮ ಅಪ್ಪನ ಅವ್ರ ಮನೆ ಕಳ್ಸ್ಬಿಟ್ಟು ಸಂಧಾನ ಮಾಡಿಯಾ? ಸತ್ತವನ್ ತಂಗಿ ಮದುವೆ ಮಾಡ್ಬಿಟ್ರೆ ಎಲ್ಲ ಮುಗ್ದೈತು ಅನ್ಕೊಬಿಟ್ಟಿದ್ಯಾನಲ್ಲ, ಜಮೀನ್ ಕೊಡ್ಬೋದು, ದುಡ್ಡು ಕೊಡ್ಬೋದು, ಓ ಜೀವ ವಾಪಸ್ ಅನ್ಕೊಟ್ಟೇನಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಕತೆ ಹುಡುಗಿ ಬತ್ತಿಲ್ಲ ಅಂತವ ಎತ್ಕೊಂಡ್ ಕೈ ಕಾಲ್ ಕಟ್ಟಾಕ್ರ ಇವಂದ ಹಿಂಗೆ ಸಾಯಕ್ ಬಿಟ್ರೆ ಮಾಡಿದ್ ತಪ್ಪು ಗೊತ್ತಾಗಲ್ಲ ಇವನ್ಗೆ. ಜೊತೆಯಲ್ಲಿದ್ದವ್ರಿಗೆ ಮಾಡಿದ ದ್ರೋಹ ನಾನ್ ನೆನೆಸ್ಕೊಂಡ್ ಸಾಯ್ಬೇಕಿ ನನ್ ಮಗ ಕಟ್ಟಾಕ್ರ. ಮಕ ನೋಡ್ತೀಯಲ್ಲ ಮಕ, ಚಿಕ್ಕದ್ರಿಂದ ಜೊತೆಗಿರೋನೊಬ್ಬ, ಲವ್ ಮಾಡ್ತಿದ್ದೀನಿ ಹೆಲ್ಪ್ ಮಾಡು ಅಂತ ನಿಂತವ ಕೇಳ್ಕೊಂಬಂದ್ರೆ ನೀನೇ ಅವಳನ್ನ ಪಟಾಯಿಸ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲ ನನ್ನ ಕಣ್ಣು ಬಾಯ್ಬಿಟ್ಕೊಂಡು ನೋಡ್ತಿರ್ಬೇಕಲ್ಲ. ಫ್ಲಾಶ್ ಬ್ಯಾಕ್ ಇತ್ತು, ನಾನು ನಿನ್ಗಿಂತ ಸೀನಿಯರು ಅಂತ ನಂತವನೇ ಕತೆ ಹೊಡಿತೀಯಾ? ಈ ನನ್ನ ಮಗನ್ನ ಇಲ್ಲೇ ಊತಾಕ್ಬಿಡ್ರಲ್ಲ. ಬಸು ಹೇಳಿ ಬಸು, ಬೇಗ ಕೆಲಸ ಮುಗಿಸಿ. ಆಯ್ತು ಬಸು. ಏ ಎಲ್ರಲ್ಲ ಅವನು ಶಂಕ 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 ಏನಾಯ್ತ ಏನಾಯ್ತಲ್ಲ ಇದ್ದಲ್ಲ
ಏನಣ್ಣ ಏನಿಲ್ಲ ಜಗ, ನಿನ್ನನ್ನು ಇಷ್ಟಪಡೋ ಹುಡುಗಿನೆಲ್ಲ ನನ್ನ ಮದುವೆ ಆಗಿ ಕೊರಟಿರೋದು. ಮದುವೆ ಆದರೆ ನನ್ನನ್ನೇ ಅಂತ ಹಠ ಹಿಡ್ದು ಕುಂತಿರೋಳ ಕಳ ನನ್ನ ಮದುವೆ ಆಗಿ ಕೊರಟಿರೋದು. ಯಾವತ್ತಿದ್ರೂ ನಾನು ಬಂದು ಕರ್ಕೊಂಡು ಹೋಯ್ತೀನಿ ಅಂತ ಜೀವ ಬಿಗಿ ಹಿಡ್ದು ಕುಂತಿರೋಳ ಹೆಂಗಿಲ್ಲ ಬಿಟ್ಬಿಡ್ಲೆ. ಇಷ್ಟ ಇಲ್ಲ ಅನ್ನೋಳ ಬಲವಂತವಾಗಿ ನೀನು ಮದುವೆ ಆಗೋದು ಸರಿ. ಉಸಿರುಗುಸಿರು ಜೀವಕ್ಕೆ ಜೀವ ಅಂತ ಪ್ರೀತಿಸೋಳ ನಾನು ಮದುವೆ ಆಗೋದು ತಪ್ಪು ಅಲ್ವೇ ಅಲ್ಲ? ತಪ್ಪೇ ಅಲ್ಲ. ಜಲುಬು ನೂರ್ನವ್ರನ್ನ ನನ್ನ ಮೇಲೆ ಎತ್ಕಟ್ಟಿದ್ ನೀನೇ ನನಗೆ ಮೊದಲೇ ಗೊತ್ತಿತ್ತು ಕಲ. ನನಗೆ ಒಡೆಯಕ್ ಬಂದವನೊಬ್ಬ ನೀನು ಹಾಕೊಂಡು ಶರ್ಟ್ ಹಾಕೊಂಡು ಬಂದಾಗಲೇ ನನಗೆ ಅರ್ಥ ಆಗೋಯ್ತು ಅದು ನಿಂದೇ ಕೆಲಸ ಅಂತ. ಸತ್ತ ಚಲುವನ ಮನೆಯವ್ರಿಗೆ ಒಳ್ಳೇದು ಮಾಡಿದ್ಮೇಲೆ ಆದರೂ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ನಿನಗೆ ಅರ್ಥ ಆಗಲಿಲ್ಲ ಅಲ್ಲ? ನಾನು ಚಲುವನ ಕೊಂದೆ ಅಂತ ತಾನೇ ನೀನು ಇಷ್ಟೆಲ್ಲ ಆಡ್ತಾ ಇರೋದು. ನಿನ್ನ ಪಕ್ಕದಲ್ಲಿ ಬಿದ್ದವನಲ್ಲ ಅವನ ಕೇಳ, ಚಲುವನ ಕೊಂದಿದ್ದು ಯಾರು ಅಂತ. ಅಂತಮ್ಮ, ಅವ ಜಗಳ ದಿನ ನನ್ನ ಕೈ ಯಾರ್ಯಾರು ಟಚ್ಚಾಯ್ತದೆ ಅಂತ ನನಗೆ ಗೊತ್ತಿರಲ್ವಾ? ಎದೆ ತೋರಿಸ್ಕೊಂಡು ಗುದ್ದಾಡೋನ್ಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ನೋಡಿದೆ ಅಂತ ಮೈಂಡಲ್ಲೇ ರೆಕಾರ್ಡ್ ಆಗಿರ್ತದೆ ಕಣರೇ. ಹಿಂದೆ ನಿಂತ್ಕೊಂಡವನ್ನ ತಳ್ಳಿದ್ ನೀನು ಅಂತ ನನಗೆ ಗೊತ್ತಿಲ್ಲ ಅನ್ಕಂಡ. ನೀನೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ನವ್ರಿಗೆ ತೋರಿಸ್ಕೊಡೋದಕ್ಕೆ ಎಷ್ಟೊತ್ತಲ ಬೇಕಾಗಿತ್ತು? ಒಂದು ನಿಮಿಷ ಸಾಕಾಗಿತ್ತಲ್ಲ? ನೀನು ಮಾಡಿದ ಕೊಲೆ ನನ್ನ ತಲೆ ಮೇಲೆ ತರಿಯಕ್ಕಾಗಲಿಲ್ಲ.
ನೀವೆಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗೆ ಮಾಡಿಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಒಳಗೊಂದು ಹೊರಗೊಂದು ಇಟ್ಕೊಂಡು ಬಾಯಿ ತುಂಬ ಅಣ್ತಮ್ಮ ಅಣ್ತಮ್ಮ ಅಂತ ಕರೆಯೋ ನಿಮ್ಗಳ ಜೊತೆ ಹೆಂಗಿರಲ್ಲ ಊಟ ಮಾಡೋದು? ಹೋಗಿರಲ್ಲ